ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಸ ವೀಡಿಯೋನ ತಪ್ಪದೇ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಕನ್ನಡ ಸೀಸನ್ 5 ಇಡೀ ಕರುನಾಡ ಜನರನ್ನು ಮನಸ್ಸು ಗೆದ್ದಿದೆ. ಯಾವುದೇ ಜನರಾದರೂ ಈ ರಿಯಾಲಿಟಿ ಶೋನ ನೋಡದೇ ಇರಲ್ಲ. ಈ ಶೋನಲ್ಲಿ ಏನಾಗುತ್ತೆಂದರೆ, ಯಾವುದೇ ಆದ ಒಂದು ಸ್ಪರ್ಧಿಯು ಈ ಮನೆಯೊಳಗೆ ಹೋದ ಮೇಲೆ ಅವರ ಬಣ್ಣ ಬಯಲಾಗುತ್ತದೆ, ಅಂದರೆ ಅವರ ನಿಜ ರೂಪ ಹೊರಬರುತ್ತದೆ. ಅವರು ಸೆಲೆಬ್ರಿಟಿಯೇ ಆಗಿರಲಿ ಅಥವಾ ಕಾಮನ್ ಮ್ಯಾನೇ ಆಗಿರಲಿ, ಅವರ ನಿಜ ರೂಪ ಹೊರಬರುತ್ತದೆ. ಯಾಕಪ್ಪ ಈ ವಿಷಯದ ಬಗ್ಗೆ ಹೀಗೆ ಹೇಳುತ್ತಿದ್ದಾರೆ ಎಂದು ನೀವು ಕೇಳಬಹುದು. ಏಕೆಂದರೆ ಬಿಗ್ ಬಾಸ್ ನಿನ್ನೆ ಇದೇ ರೀತಿಯ ಒಂದು ಟಾಸ್ಕನ್ನು ನೀಡಿದ್ದರು. ಆ ಟಾಸ್ಕಿನಲ್ಲಿ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ತಮ್ಮ ಒಂದು ಸೀಕ್ರೆಟನ್ನು ಬಿಚ್ಚಿಡಬೇಕು, ತಾವು ಒಂದು ಮುಚ್ಚಿಟ್ಟಿದ್ದ ಸತ್ಯವನ್ನು ಎಲ್ಲರ ಮುಂದೆ ಬಯಲು ಮಾಡಬೇಕೆಂದು. ಎಲ್ಲ ಸ್ಪರ್ಧಿಗಳು ತಾವು ಮುಚ್ಚಿಟ್ಟ ಒಂದು ಸತ್ಯವನ್ನು ಕ್ಯಾಮ್ರಾದ ಮುಂದೆ ಹೋಗಿ ಹೇಳತೊಡಗಿದರು. ಹೀಗೆ ನಡೆಯುವಾಗ ಸ್ಪರ್ಧಿ ಕೃಷಿತಾ ಪಂಡ ಅವರ ಸರದಿ ಬಂದಿತ್ತು. ಅವರ ಸರದಿ ಬಂದಾಗ ಅವರು ಹೋಗಿ ಒಂದು ಶಾಕಿಂಗ್ ಆದಂಥ ಸ್ಟೇಟ್ಮೆಂಟನ್ನು ಹೇಳಿದರು. ಅದೇನಪ್ಪ ಸ್ಟೇಟ್ಮೆಂಟ್ ಎಂದರೆ, ಅವರು ಬೆಂಗಳೂರಿನಲ್ಲಿ ಇದ್ದಾಗ ಒಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಅಂದರೆ ಅವರ ಪಾತ್ರೆ ತೊಳೆಯೋದಾಗಲಿ, ಅವರ ಬಟ್ಟೆ ಒಗೆಯೋದಾಗಲಿ, ಎಲ್ಲ ಕೆಲಸವನ್ನು ಅವರಿಗೆ ಮಾಡಿಕೊಡುತ್ತಿದ್ದರಂತೆ. ಇದಕ್ಕೆ ಕಾರಣ ಏನೆಂದರೆ, ಅವರು ಬೆಂಗಳೂರಿನಲ್ಲಿ ಓದುತ್ತಿರುವ ಸಮಯದಲ್ಲಿ ಅವರು ಕಾಲೇಜಿಗೆ ಹೋಗುತ್ತಿದ್ದರು, ಅದೇ ಸಮಯದಲ್ಲಿ ಕೆಲಸ ಕೂಡ ಹುಡುಕ್ತಿದ್ದರು. ತುಂಬ ಫೈನಾನ್ಷಿಯಲಿ ಅವರಿಗೆ ತೊಂದರೆ ಆಗುತ್ತಿತ್ತು. ಆದ ಕಾರಣ ಅವರು ಪಿ ಜಿಯಲ್ಲಿ ಇರುವಾಗ ಪಿ ಜಿಯ ಹಣವನ್ನು ಕಟ್ಟಲಾಗಲಿಲ್ಲದೆ ಅವರು ಪಿ ಜಿಯಲ್ಲಿ ಇರುವ ಮಾಲೀಕರ ಮನೆಗೆ ಹೋಗಿ ಅವರ ಬಟ್ಟೆ ತೊಳೆಯೋದಾಗಲಿ ಅಥವಾ ಪಾತ್ರೆಯಾಗಲಿ ಎಲ್ಲ ಕೆಲಸವನ್ನು ಮಾಡಿಕೊಡುತ್ತಿದ್ದರು. ಈ ರೀತಿ ಅವರು ಕೆಲಸವನ್ನು ಮಾಡುತ್ತಾ ಅವರು ಪಿ ಜಿಯಲ್ಲಿ ವಾಸಿಸುತ್ತಿದ್ದರು. ನೋಡಿದ್ರಲ್ಲ ಸ್ನೇಹಿತರೆ, ನಟಿ ಕೃಷಿತಾ ಪಂಡ ಅವರು ಎಷ್ಟು ಕಷ್ಟವನ್ನು ಪಟ್ಟು ಈಗ ಒಂದು ಮಾಡೆಲ್ ಆಗಿ ನಿಂತಿದ್ದಾರೆ. ಈಗಿನ ಸ್ಥಿತಿಯಲ್ಲಿ ಅವರು ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಹೆಸರನ್ನೇ ಪಡೆದಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಯಾರು ಈ ರೀತಿಯ ಒಂದು ಸತ್ಯವನ್ನು ಹೇಳಲು ಬಯಸುವುದಿಲ್ಲ. ಆದರೆ ಕೃಷಿತಾ ಪಂಡ ಅವರು ತಾವು ಕಷ್ಟಪಟ್ಟದ್ದನ್ನು ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಕೃಷಿತಾ ಪಂಡ ಅವರು ಎಷ್ಟು ಸ್ವಾಭಿಮಾನಿ ಎಂದು ನಮಗೆ ಇದರಿಂದನೇ ತಿಳಿಯುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಕೃಷಿತಾ ಪಂಡ ಅವರ ಕ್ಯಾರೆಕ್ಟರ್ ತುಂಬ ಜನಕ್ಕೆ ಇಷ್ಟ ಆಗದೇನೂ ಇರಬಹುದು, ಆದರೆ ಅವರು ಹಳೆಯ ದಿನಗಳಲ್ಲಿ ಎಷ್ಟು ಕಷ್ಟವನ್ನು ಪಟ್ಟು ಮುಂದೆ ಬಂದಿದ್ದಾರೆ. ಈ ಒಂದು ಕಾರಣಕ್ಕೆ ಅವರಿಗೆ ಆಡ್ಸ್ ಆಫ್ ಎಂದು ಹೇಳೋಣ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್, ಮತ್ತು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಒಂದು ಒಳ್ಳೆಯ ಅಪ್ಡೇಟ್ಸನ್ನು ನಾವು ನಿಮಗೆ ತರ್ತಾ ಇರ್ತೀವಿ. ಧನ್ಯವಾದಗಳು ಫ್ರೆಂಡ್ಸ್.